ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಆದ್ದರಿಂದ ಹಬ್ಬದ ವೀಡಿಯೋಸ್ ಎಲ್ಲ ಹಾಕೋದು ಲೇಟ್ ಆಗ್ತಾ ಇದೆ. ಸೊ ಗ್ಯಾಪ್ ಆಯ್ತಲ್ಲ ಸ್ವಲ್ಪ ವೀಡಿಯೋಸ್ ಹಾಕೋದು, ಆದ್ದರಿಂದ ಈ ವೀಡಿಯೋಸ್ ಎಲ್ಲ ಉಳ್ಕೊಂಡ್ಬಿಡ್ತು. ಸೊ ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್. ಅವತ್ತು ಸಿಕ್ಕಾಬಿಟ್ಟೆ ನನಗೆ ಗಿಡಿನೆಸ್ ಆಗ್ತಾಯಿತ್ತು, ಅಂದರೆ ತಲೆಯೆಲ್ಲ ಚಕ್ಕರ್ ಆಗೋ ಥರ. ಆಲ್ಮೋಸ್ಟ್ 2 ಡೇಸ್ ಹಿಂದಿನ ದಿನದಿಂದನೂ ಆಗ್ತಾಯಿತ್ತು. ಆದ್ದರಿಂದ ಸೋಮ್ ಇವತ್ತು ಬಾ ಫಸ್ಟು ಬೆಳಿಗ್ಗೆನೇ ಅಂದರೆ ಖಾಲಿ ಹೊಟ್ಟೆನಲ್ಲೇ ಎದ್ದ ತಕ್ಷಣವೇ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಕರ್ಕೊಂಡು ಹೋದರು. ಸೊ ಆದ್ದರಿಂದ ಇವಾಗ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಹೇಳಿದರು ಮುಂಚೆನೂ, ಆದರೆ ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಸ್ವಲ್ಪ ಖುಷಿ ಇಟ್ಕೊಂಡು ಇವಾಗ ಅಮ್ಮ ಬಂದಿರೋದ್ರಿಂದ ಹೇಗೋ ಅಮ್ಮ ಮನೆಯಲ್ಲಿದ್ದಾರಲ್ಲ, ಸೊ ಹೋಗ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದಾಳ್ತಿದ್ದಂಗೆ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಸೊ ನಮ್ಮ ನಿಯರ್ ಇಲ್ಲಿ ಆವೇಶ ಹಾಸ್ಪಿಟಲ್ ಅಂತ ಇದೆ, ಅಲ್ಲೇ ಬ್ಲಡ್ ಚೆಕಪ್ಗೆ ಮಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ಹಾಗೆಯೇ ಅಲ್ಲಿ ಸಂತೆ ಥರ ಭಾನುವಾರ ಟೈಮು ಸಂತೆ ಥರ ತರಕಾರಿ ಎಲ್ಲ ಹಾಕ್ಕೊಂಡು ಫ್ರೂಟ್ಸು ಅದೆಲ್ಲ ಇತ್ತು, ಮತ್ತು ಹಬ್ಬ ಬೇರೆ ಇತ್ತಲ್ಲ ನೆಕ್ಸ್ಟ್ ಡೇ, ಆದ್ದರಿಂದ ನಾನು ಹಾಗೆ ನೋಡಿಕೊಂಡು ಬಂದೆ. ಸೊ ತರಕಾರಿ ಎಲ್ಲ ಇದೆಯಲ್ಲ, ತೊಗೋಬೇಕು, ಇಲ್ಲೇ ತೊಗೊಬಿಡೋಣ, ಇನ್ನೇನು ಹಬ್ಬ ಶಾಪಿಂಗ್ ಏನು ಮಾಡೇ ಇರಲಿಲ್ಲ. ಹಂಗೆ ಅಂದ್ಕೊಂಡು ಬಂದೆ. ಮನೆಗೆ ಬರ್ತಿದ್ದಂಗೆ ಇದು 1.5 2 ಅವರ್ಸ್ ಅಂದರೆ ಫಸ್ಟು ಬಿಫೋರ್ ಫುಡ್ಡು ಮತ್ತು ಆಫ್ಟರ್ ಫುಡ್ಡು ಬ್ಲಡ್ ಚೆಕಪ್ ಕೊಡಬೇಕಲ್ಲ. ಸೊ ಇವಾಗ ಅಲ್ಲಿ ಬರ್ತಾ ಹಾಗೆಯೇ ಅಂದವೆ ಇಡ್ಲಿ ಏನಾದರೂ ಹೋಟೆಲಲ್ಲಿ ಇದೆಯಾ ಅಂತ ನೋಡಿದ್ವಿ. ಸೊ ಖಾಲಿ ಆಗಿಬಿಟ್ಟಿತ್ತು ಸಂಡೇ, ಇದರಿಂದ ಬೇಗ ಬೇಗನೆ ಖಾಲಿ ಆಗಿಬಿಡ್ತು ಅಂತ ಹೇಳಿದ್ರು. ಸರಿ, ಇನ್ನೇನು ಮಾಡೋದು, ಮನೆಗೆ ಬಂದು ಇವಾಗ ಚಪಾತಿ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ರೊಟ್ಟಿ ಮಾಡೋಣ ಅಂತ, ರೊಟ್ಟಿ ಬಳಿಯ ರೊಟ್ಟಿ ಮಾಡೋಣ ಅಂತ ಹೋದೆ. ಆದರೆ ಹಿಟ್ಟು ಅದು ಗಟ್ಟಿಗಾಗೋಯ್ತು, ಜಾಸ್ತಿ ಹಿಟ್ಟಿತ್ತು. ಸರಿ, ಅದನ್ನೇ ತಟ್ಬಿಟ್ಟು ರೊಟ್ಟಿ ಥರನೇ ಚಪಾತಿ ಥರನೇ ಲಟ್ಟಿಸ್ಬಿಟ್ಟು ಮಾಡೋಣ ಬಿಡು ಅಂದ್ಬಿಟ್ಟು ಇವಾಗ ರೊಟ್ಟಿ ಮಾಡಿಕೊಟ್ಟೆ. ಫಸ್ಟು ಅಮ್ಮಂಗೆ ಮೆಡಿಸಿನ್ ಕೊಡಬೇಕಾಯಿತು, ಅದರಿಂದ ಅಮ್ಮಂಗೆ ಫಸ್ಟು ತಿಂಡಿ ಕೊಟ್ಬಿಟ್ಟೆ. ಅಮ್ಮ ಖುಷಿ ಕರ್ಕೊಂಡು ಆಟಾಡಿಸ್ಕೊಂಡು ತಿಂಡಿ ತಿಂತ ಕೂತ್ಕೊಂಡಿದ್ರು. ಇನ್ನು ಸೊ ಅಮ್ಮಂಗೆ ಕೊಟ್ಟಾದಮೇಲೆ ಬಿಸಿ ಬಿಸಿ ಕೊಡಬೇಕಲ್ಲ, ಸೊ ಆದ್ದರಿಂದ ಅಮ್ಮಂಗೆ ಕೊಟ್ಟಾದಮೇಲೆ ಈ ಕಡೆ ಸೋಮ್ಗೂ ಕೂಡ ಕೊಟ್ಟಿದ್ದೀನಿ. ಖುಷಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಆಟಾಡ್ತಾ ಇದ್ಲು. ಸೊ ಅಮ್ಮನೂ ಹೊರಗಡೆ ಆರಾಮಾಗಿ ಅವಳನ್ನ, ಅಮ್ಮ ಬರೀ ಅವ್ರಿಗೆ ಯಾವಾಗಲೂ ಬಾಲ್ಕನಿಲಿ ಕೂತ್ಕೊಂಡು ಊಟ ಮಾಡೋದು ತಿಂಡಿ ತಿನ್ನೋದು ಈ ಖುಷಿನ ಆಟಾಡ್ಸ್ಕೊಂಡು ಕೂತ್ಕೊಳ್ಳೋದು ಅದೇ ಇಷ್ಟ ಅವ್ರಿಗೆ. ಸರಿ, ಅವ್ರು ಆರಾಮಾಗಿ ಎಲ್ಲ ಅನ್ಸುತ್ತೆ ಅಲ್ಲಿ ಕೂತ್ಕೊಳ್ಳಿ ಅಂದ್ಬಿಟ್ಬಿಟ್ಟೆ. ಇನ್ನು ಅಮ್ಮಂಗೆ ಗೊತ್ತಲ್ಲ ಏನು ಕೆಲಸನೂ ಮಾಡೋದಕ್ಕೆ ಆಗೋದಿಲ್ಲ, ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ. ಅಮ್ಮ ಆದರೂ ಅವ್ರು ಬಿಡೋಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಕೈಲಿ ಮಾಡೋಕ್ಕೆ ಹೋಗ್ತಾರೆ. ನಾನಾದರೂ ಬೇಡ ಮಮ್ಮಿ ಮಾಡಬೇಡ್ರಿ ಮಾಡಬೇಡ್ರಿ ಅಂತ ಹೇಳ್ತಾನೆ ಇರ್ತೀನಿ. ಆದರೆ ಅಮ್ಮಂಗೆ ಏನಂತಂದರೆ ಅವ್ರಿಗೆ ನಾನು ಒಬ್ಬಳೆ ಮಾಡ್ತಾ ಇರೋದನ್ನು ಇವಾಗ ಹಬ್ಬ ಹರಿದಿನ ಅಂದಾಗ ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ, ತುಂಬ ಕೆಲಸಗಳಿರ್ತವೆ, ಸೊ ಮಗು ಬೇರೆ ಇದೆ, ಆ ಥರ ಅವ್ರಿಗೆ ಚಿಕ್ಕ ಪುಟ್ಟದ್ದು ಏನಾದರೂ ಮಾಡ್ಕೊಡ್ತಾ ಇರ್ತಾರೆ. ಇನ್ನು ಖುಷಿ ನಾನು ಹೇಳೋದೇನಂದರೆ ನಿನ್ನ ಮೊಮ್ಮಗಳನ್ನ ನೋಡಿಕೊಂಡು ಆರಾಮಾಗಿ ಒಂದು ಕಡೆ ಕೂತ್ಕೊಂಡ್ಬಿಟ್ರಿ ಸಾಕು, ನನಗೆ ಅದೇ ದೊಡ್ಡ ಕೆಲಸ, ಇನ್ನೇನೇ ಕೆಲಸ ಇದ್ರೂ ನಾನು ಮಾಡ್ಕೊಡ್ತೀನಿ ಅಂತ. ಅಮ್ಮ ಇನ್ನೊಂದೇನಂದರೆ ನನಗೆ ಅದೇ ಹುಷಾರಿಲ್ಲ ಅಂತ ಹೇಳ್ತಾ ಇದ್ನಲ್ಲ, ಅದಕ್ಕೆ ಯಾರೇ ಆಗಲಿ ತಾಯಂದಿರಷ್ಟೇ ಅಲ್ವಾ, ಇವ ಮಕ್ಳಿಗೆ ಹುಷಾರಿಲ್ಲ ಅಂತಂದರೆ ಅವ್ರ ಮನಸ್ಸು ತಡೆಯೋದಿಲ್ಲ ಅದು. ಸೊ ಹಂಗೆ ಇದು ಮಾಡ್ತಾರೆ. ನಾನು ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ಹಿಂದಿನ ದಿನವೇ ರೂಮ್ಗಳಿಂದೆಲ್ಲ ಚೇಂಜ್ ಮಾಡಿದ್ದೆ 3 ರೂಮಿಂದು, ಆದರೆ ಲಿವಿಂಗ್ ಏರಿಯಾದು ಸಿಂಗಲ್ ಕಾಟಿಂದು ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಮತ್ತು ಸೋಫಾ ಕವರ್ ಎಲ್ಲ ಏನು ತೆಗ್ದಿರಲಿಲ್ಲ, ಆದ್ದರಿಂದ ಇವತ್ತೆಲ್ಲ ತೆಗೆದು ಚೇಂಜ್ ಮಾಡಿಬಿಡ್ತಾ ಇದ್ದೀನಿ. ಸೊ ಮತ್ತು ಬೆಡ್ ಸ್ಪ್ರೆಡ್ಗಳನ್ನು ಅಷ್ಟೇ ವಾಶ್ ಮಾಡಿ ಎಲ್ಲನೂ ಒಣಗಾಕಿದ್ದೆ, ಯಾಕೆಂತಂದರೆ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಬಾಲ್ಕನಿನಲ್ಲಿ ಯಾವ ಜಾಸ್ತಿನೂ ಬಟ್ಟೆಗಳಿರಲ್ಲ, ಆವಾಗ ಕತ್ಲೆ ಥರ ಅನಿಸುತ್ತೆ, ಯಾಕೆಂದರೆ ಬಟ್ಟೆಗಳೆಲ್ಲ ಬಾಲ್ಕನಿನಲ್ಲಿ ಹಾಕ್ಬಿಟ್ರೆ ಬೆಳಕು ಜಾಸ್ತಿ ಬರೋದಿಲ್ಲ. ಅದಕ್ಕೆ ನಾನು ಫಸ್ಟ್ ಎಲ್ಲ ಅದೆಲ್ಲ ಸದ್ಯ ಹೆಂಗೋ ಬಿಸಿಲಿತ್ತು, ಆದ್ದರಿಂದ ಬಟ್ಟೆಗಳು ಕೂಡ ಒಣಗಿದ್ವು, ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ ಸಂಜೆ ಅಷ್ಟರಲ್ಲಿ ಅಂದ್ಬಿಟ್ಟು ಎಲ್ಲ ಅಲ್ಲಿ ಒಣಗಾಕಿದ್ದೀನಿ ಬಾಲ್ಕನಿನಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆಗಳನ್ನ. ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನು ಸೋಮ್ ಕೂಡ ಮನೆಯಲ್ಲೇ ಇದ್ದರು, ನನ್ನ ಜೊತೆಗೆ ರಕ್ಷಿತ್ ಕೂಡ ಮನೆಯಲ್ಲೇ ಇದ್ದ. ಇನ್ನು ಮತ್ತೆ ಇವಾಗ ನಾನು ಬರ್ತಾನೆ ಆನ್ ದ ವೇ, ಹಾಗೆಯೇ ಬರ್ತಾ ಸ್ವಲ್ಪ ಮೋರ್ಗೆ ಹೋಗಿ ಒಂದಷ್ಟು ಐಟಮ್ಸ್ ಸಾಮಾನುಗಳನ್ನೆಲ್ಲ ತಂದಿದ್ದೆ, ಅಂದರೆ ಮನೆಗೆ ಬೇಕಾಗಿರೋ ದಿನಸಿ ಎಮರ್ಜೆನ್ಸಿ ಅನ್ನೋದಂಥದ್ದು ಏನು ಬೇಕಾಗಿದೆ ಅಂಥದನ್ನ ತೊಗೊಂಡು ಬಂದಿದ್ದೆ. ಸ್ವಲ್ಪ ರವೆ ಇತ್ತು, ಇನ್ನೊಂದಷ್ಟು ಐಟಮ್ಸು ಏನೇನು ಬೇಕು ಅಂಥದನ್ನ ತೊಗೊಂಡ್ಬಂದೆ. ಅಂದರೆ ದೀಪದೆಣ್ಣೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಸೊ ಅದೆಲ್ಲ ತೊಗೊಂಡು ಬಂದಿದ್ದೆ. ಸೌತೆಕಾಯಿ ಅತ್ತೆ ಸೋಮ್ ಎಲ್ಲೇ ಹೋದ್ರೂ ಸೌತೆಕಾಯಿ ಅಂತ ಮಿಸ್ ಮಾಡೋದಿಲ್ಲ, ಅದನ್ನು ತೊಗೊಳ್ತಾರೆ. ಬಿಸ್ಕೆಟ್ಸ್ ಎಲ್ಲ ಸಿಕ್ಕಾಬಿಟ್ಟೆ, ಅಂದರೆ
50% ಆಫನ್ ಹತ್ರ ಇತ್ತು ಮೂರಲ್ಲಿ. ಆದ್ದರಿಂದ ನಾನು ಒಂದಷ್ಟು ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿತ್ತು ನನಗೆ, ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು. ಮತ್ತು ಈ ಒಣಮೆಣಸಿನ್ಕಾಯಿ ನಾನು ಅವಾಗವಾಗ ಮನೆಯಲ್ಲೇ ಸಾಂಬಾರು ಪೌಡರ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಒಣಮೆಣಸಿನ್ಕಾಯಿ ಧನಿಯಾ ಅದೆಲ್ಲ ಮನೆಯಲ್ಲೇ ಸ್ಟಾಕ್ ಇಟ್ಕೊಂಡಿರ್ತೀನಿ. ಯಾವಾಗ ಬೇಕು ಅವಾಗ ಚಕ್ಕಂಥ ಪೌಡರ್ ಮಾಡ್ಕೊಳ್ಳೋಕ್ಕೆ, ಸಾಂಬಾರು ಪೌಡರ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ ಇಟ್ಕೊಂಡಿರ್ತೀನಿ. ಏನಿಲ್ಲ ಅಂದರೂ ನನಗೆ ರೇಷನ್ನು ಮನೆ ತುಂಬ್ದಂಗೆ ಇರಬೇಕು, ನನಗೆ ಆವಾಗಲೇ ಇಷ್ಟ. ಸೊ ಇವಾಗ ಬಿಸ್ಕೆಟ್ ರಕ್ಷಿತ್ಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಬಿಸ್ಕೆಟ್ಗಳು. ಮತ್ತು ಖುಷಿಗೂ ಅಷ್ಟೇ, ಇತ್ತೀಚೆಗೆ ಒಂದೊಂದು ಕೊಟ್ಟರೆ ಅವಳು ತಿಂತಾ ಇರ್ತಾಳೆ, ಆದ್ದರಿಂದ ಅದನ್ನೆಲ್ಲನೂ ತೆಗೆದು ಇರ್ತದೆ. ಇವತ್ತೊಂಥರ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಅದರಲ್ಲಿ ನನಗೆ ಅದೇ ಹೇಳ್ದಂಗೆ ಹುಷಾರು ಇಲ್ಲದೇ ಇದ್ರೂ ಎಲ್ಲ ಮಾಡಲೇಬೇಕು. ಸೋಮ್ ಹೇಳ್ತಾರೆ ಇನ್ನೊಂದಿಲ್ಲಾಂದರೆ ಸ್ವಲ್ಪ ದಿನ ಹುಷಾರಾದ್ಮೇಲೆ ಸ್ವಲ್ಪ ದಿನ ಬಿಟ್ಕೊಂಡು ಮಾಡೋಣ ಅಂತ. ಅದೇನೋ ಗೊತ್ತಿಲ್ಲ, ಹಬ್ಬದ ದಿನ ಹಬ್ಬ ಮಾಡಿದ್ರೇ ಏನು ಹಬ್ಬ ಮಾಡಿದ್ವಿ ಏನೋ ಥರ ಒಂಥರ ಸಡಗರ ಸಂಭ್ರಮ ಅಂತ ಅನ್ಸೋದು. ಈ ಬೇರೆ ದಿನ ಮಾಡಿದ್ರೆ ಏನೋ ನಾರ್ಮಲಾಗಿ ಪೂಜೆ ಮಾಡಿದ್ವಿ ಏನೋ ಥರ ಅನಿಸ್ಬಿಡುತ್ತೆ. ಆದ್ದರಿಂದ ಇಲ್ಲ ಇಲ್ಲ, ಎಷ್ಟೇ ನನಗೆ ಕಷ್ಟ ಆಗಲಿ ಹಬ್ಬ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಮನೇನೂ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ ಹಿಂದಿನ ದಿನವೇ. ಈಗ ರಾತ್ರಿನೂ ಅಷ್ಟೇ, ನನಗೆ ಇನ್ನೂ ರಾತ್ರಿ ನಾನು ಖುಷಿ ಸ್ನಾನ ಮಾಡಿದಾಗ ರಾತ್ರಿ 11 ಗಂಟೆ ಅಂತ ಅನಿಸುತ್ತೆ. ಹೌದು, 11:30 ಅಷ್ಟು ಫುಲ್ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಹಿಂದಿನ ದಿನ ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ನಲ್ಲ, ಅದೆಲ್ಲನೂ ಪಾತ್ರೆಗಳೆಲ್ಲ ಒಂದು ಕಡೆ ಸೆಟಲ್ ಮಾಡಿ, ಎಲ್ರಿಗೂ ಅಡುಗೆ ಮಾಡಿ ಊಟ ಕೊಟ್ಟು ಆ ಪಾತ್ರೆಗಳನ್ನೆಲ್ಲ ಮತ್ತೆ ತೊಳೆದು ಜೋಡಿಸಿ ನೀಟಾಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ 11 ಗಂಟೆ ಆಗಿತ್ತು, 11:30 ಆಗಿತ್ತು. ಮತ್ತೆ ಬ್ಲಡ್ ಬಂದಿದ್ದೀವಿ, ಬ್ಲಡ್ ಟೆಸ್ಟಿಗೆ ಕೊಡಬೇಕಲ್ಲ, ಅದರಿಂದ ಇವಾಗ ಸೆಕೆಂಡ್ ರೌಂಡ್ ಬಂದಿದ್ದೀವಿ. ಹಾಗೆ ಒಂದು ಸ್ವಲ್ಪ ಕರ್ಕೊಂಡು ಇನ್ನು ಶಾರ್ಪಾಗಿ 2 ಅವರ್ಸ್ ಒಳಗಡೆ, ಅಂದರೆ ಒನ್ ಅವರ್ 45 ಮಿನಿಟ್ಸಲ್ಲಿ ಬನ್ನಿ ಅಂತ ಹೇಳಿದರು. ಸೊ ಬಂದೆ, ಬಂದ ತಕ್ಷಣ ಇವಾಗ ಏನಂದರೆ ನಂದು ಏನು ಪ್ರಾಬ್ಲಮ್ ಅಂತಂದರೆ ಈ ಕೈಯಲ್ಲಿ ನರ್ವ್ಸು ಸಿಗೋದಿಲ್ಲ ಸರಿಯಾಗಿ, ತುಂಬ ತಿನ್ನಾಗಿದೆ ಅಂತ ಹೇಳ್ತಾರೆ. ಎಷ್ಟು ಟ್ರೈ ಮಾಡ್ತಾಯಿದ್ರು ಅವರು, ಅದು ಸಿಗ್ತಾನೆ ಇರಲಿಲ್ಲ. ಮತ್ತು ಅದು ತೆಗ್ದಿದ್ದ ಜಾಗದಲ್ಲೇ ತೆಗೆದು ನನಗೆ ಪೇಯ್ನ್ ಆಗಿಬಿಡ್ತು. ಫಸ್ಟ್ ಟೈಮ್ ಅಷ್ಟೊಂದು ಏನು ಪೇಯ್ನ್ ಆಗಲಿಲ್ಲ, ಸೆಕೆಂಡ್ ಟೈಮು ಸಿಕ್ಕಾಬಿಟ್ಟೆ ಪೇಯ್ನ್ ಆಯಿತು. ನಾನಂತೂ ಕಿರ್ಚಾಬಿಟ್ಟೆ, ಯಪ್ಪ ದೇವರೇ, ಅಪ್ಪ ಅಮ್ಮ ಅಕ್ಕ ಅಣ್ಣ ಅಂತೆಲ್ಲ. ಇನ್ನು ಅಲ್ಲಿ ಕೊಟ್ಟು ನೆಕ್ಸ್ಟು ಆವಾಗಲೇ ಫಸ್ಟ್ ಟೈಮ್ ಬ್ಲಡ್ ಟೆಸ್ಟ್ ಕೊಟ್ಟೋದಾಗ ರೇಷನ್ ತೊಗೊಂಡೋದ್ವಿ. ಇವಾಗ ಬಂದು ವೆಜಿಟೇಬಲ್ಸ್ ಎಲ್ಲ ಏನೇನ್ತವಿದೆ ತೊಗೊಂಡೋದ್ವಿ. ಟೊಮೊಟೊ ಅಂತ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾಯಿತ್ತು, ಫುಲ್ ರೆಡ್ ಅಂದರೆ ರೆಡ್ಡು. ಮನೆಯಲ್ಲಿ ಆಲ್ರೆಡಿ 2-3 ಕೆಜಿನೋ ಟೊಮೊಟೊ ಇತ್ತು, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಈ ಟೊಮೊಟೊ ನೋಡಿದ ತಕ್ಷಣ ನನಗೆ ಅದನ್ನು ಬಿಟ್ಟು ಮನಸ್ಸೇ ಬರಲಿಲ್ಲ. ಆದರೂ 2 ಕೆಜಿ ಟೊಮೊಟೊ ತೊಗೊಂಡೆ, ಪುಟಾಣಿ ಟೊಮೊಟೊ ಎಷ್ಟು ಚೆನ್ನಾಗಿತ್ತು. ಇನ್ನು ಅದಾದಮೇಲೆ ಬಾಳೆಹಣ್ಣು 100 ರೂಪಾಯಿ ಕೆಜಿ, ಯಶವಂತಪುರಕ್ಕೆ ಹೋದರೆ 180-200 ರೂಪಾಯಿ ಕೆಜಿ ಅಂತಿದ್ರು. ಇಲ್ಲೇ ನಾವಿರೋ ಏರಿಯಾದಲ್ಲೇ 100 ರೂಪಾಯಿ ಕೆಜಿ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಇವಾಗ ಬಾಳೆಹಣ್ಣು, ಒಂದಷ್ಟು ತರಕಾರಿ, ಶುಂಠಿ, ಕೊತ್ತಂಬರಿ, ಪುದೀನ, ಏನೇನು ಬೇಕು ಮನೆಗೆ ಏನಿಲ್ಲ ಅನ್ನೋ ಥರ ಇತ್ತು, ಅದೆಲ್ಲನೂ ತೊಗೊಂಡೆ. ಲಾಸ್ಟಿಗೆ ಫೈನಲ್ ಅಂತ ಅನ್ನೋ ಅಷ್ಟರಲ್ಲಿ ಅಲ್ಲಿ ಅವರೆಕಾಯಿ ನೋಡಿಬಿಟ್ಟೆ. ಓ ಸರಿ, ನನಗೆ ಅವರೆಕಾಯಿ ಅಂದರೆ ಎನಿ ಟೈಮ್ ಇಷ್ಟ. ಇನ್ನು ಫ್ರೂಟ್ಸ್ಗಳು ಬಂದು, ಫ್ರೂಟ್ಸ್ಗಳು ಅಷ್ಟೇ, ಯಶವಂತಪುರಕ್ಕೆ ಹೆಂಗಿದ್ರು ಹೋಗಬೇಕಾಯಿತು ನಾನು ಗಣೇಶನ ತರೋಕ್ಕೆ ಅಂತ. ಆದರೆ ಫ್ರೂಟ್ಸ್ಗಳೆಲ್ಲ ಇಲ್ಲೇ ತೊಗೊಂಡ್ಬಿಟ್ರೆ ನನಗೆ ಗಣೇಶನ್ ಮಾತ್ರ ತೊಗೊಬರ್ಬೋದಲ್ಲ, ಈಸಿ ಆಗಿಬಿಡುತ್ತಲ್ಲ. ಎಷ್ಟೋ ಸಾಮಾನು ತೊಗೊಂಡ್ರೆ ನನಗೆ ಅಲ್ಲಿ ಸುತ್ತಾಡೋದು ಸ್ವಲ್ಪ ಟೈಮ್ ಇಕ್ಕುತ್ತೆ ಅಂದ್ಬಿಟ್ಟು ಇವಾಗ ಎಲ್ಲ ಐಟಮ್ಸು ಇಲ್ಲೇ ತೊಗೊಂಡಿದ್ದಾಯಿತು. ಸೊ ಇನ್ನು ಅದನ್ನೆಲ್ಲ ತಂದು ಮನೆಗೆ ಒಂದೊಂದೇ ಐಟಮ್ಸ್ನೆಲ್ಲ ತೆಗೆದು ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಮನೆ ಕಸ ಗುಡಿಸಿ ಮನೆ ಒರೆಸ್ಬೇಕಾಗಿತ್ತು. ಇನ್ನು ಅಡುಗೆ ಏನು ಮಾಡೋಣಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಏನು ತರಕಾರಿ ತಂದಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಕೇಳ್ತಾ ಇದ್ದೆ ಮಕ್ಕಳು. ಯಾರು ಒಬ್ಬರು ಮೊಸರನ್ನ ತಿಂತೀನಿ ಅಂತ ಇದ್ದರು, ಇನ್ನೊಬ್ಬರು ರಸಂ ಮಾಡು ಅಂತ ಹೇಳ್ತಾಯಿದ್ರು, ಒಬ್ಬೊಬ್ಬರು ಒಂದೊಂದು ಹೇಳ್ತಾಯಿದ್ರು. ನಾನು ಯೋಚನೆ ಮಾಡಿದ ಮೇಲೆ ಮನೆಯಲ್ಲಿ ಬೆಂಡೆಕಾಯಿ ಇತ್ತು, ಸರಿ ಬೆಂಡೆಕಾಯಿ ಹುಳಿ ಮಾಡಿಬಿಡೋಣ ತಕ್ಷಣ ಅಂತ ಇವಾಗ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು, ಸೊ ತೆಂಗಿನಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲನೂ, ಮತ್ತು ಸಾಂಬಾರು ಪುಡಿ ಎಲ್ಲ ಹಾಕಿ ರುಬ್ತಾ ಇದ್ದೀನಿ. ಟೊಮೊಟೊ ಎಲ್ಲನೂ ಹಾಕಿ ರುಬ್ತಾ ಇದ್ದೀನಿ. ಈ ಕಡೆ ಬೆಂಡೆಕಾಯಿ ಫ್ರೈ ಮಾಡಿದೆ, ಒನ್ ಟೈಮಿಗೆ ಹೋಗೋಷ್ಟು ಸಾಕು ಅಂದ್ಬಿಟ್ಟು ಇವಾಗ ಮಾಡ್ತಾ ಇರೋದು ನಾನು ಅಷ್ಟೇನೇ. ಸೊ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತು ನಾನು ಮಾಡಿಸಿರೋ ಸಾಂಬಾರು ಪೌಡರ್ ಬಂದ್ಬಿಟ್ಟು ಇವಾಗ ಮಾಡಿರೋದು ಖಾರ ಇಲ್ಲ ಜಾಸ್ತಿ, ಎಷ್ಟೇ ಪೌಡರ್ ಹಾಕಲಿ ಖಾರ ಅಂತ ಅನಿಸಲ್ಲ. ಇವಾಗ ಹೊಸಬ್ರು ಯಾರು ಮನೆಗೆ ಬಂದ್ಬಿಟ್ಟು, ನಮ್ಮಮ್ಮನೆ ಏನಾದ್ರು ಅಡುಗೆ ಮಾಡ್ತಾರೆ ಅಂತಂದರೆ ಆ ಸಾಂಬಾರು ಪೌಡರ್ ಯೂಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಅಳತೆ ಗೊತ್ತಾಗಲ್ಲ ಸಾಮಾನ್ಯವಾಗಿ. ಆದರೆ ನಮ್ಮ
ಪೌಡರ್ ಎಷ್ಟೇ ಹಾಕಿದ್ರು ಕೂಡ ಖಾರ ಅಂತ ಅನ್ಸಲ್ಲ. ಸೊ ಅದರಿಂದ ಆರಾಮಾಗಿ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ಪಟಪಟ ಅಂತ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಈ ಸಾಂಬಾರು ಮಾಡ್ತಾಯಿದ್ದೀನಿ, ಹೊಟ್ಟೆ ಹಸಿವು ಶುರು ಆಗ್ತಾಯಿತ್ತು. ಸೊ ಊಟ ಮಾಡಿ ಇನ್ನೇನು ಕುತ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಆಗಲೇ ಮತ್ತೆ ಒಂಥರ ಸುಸ್ತು ಥರ ಶುರು ಆಗ್ಬಿಡ್ತು. ನಾನು ಪಟಪಟ ಅಂತ ಬೇಗ ಮನೆ ಕಸ ಗುಡಿಸಿ ಮನೆ ಒರೆಸ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡೆ. ಯಶವಂತಪುರಕ್ಕೆ ಬೇಗ ಸ್ನಾನ ಮಾಡಿ ಅಷ್ಟರಲ್ಲಿ ಮತ್ತೆ ನನಗೆ ಸುಸ್ತು ಶುರು ಆಗ್ಬಿಡ್ತು. ಇದೇನಪ್ಪ ನಾಳೆ ಹಬ್ಬ ಮಾಡ್ತೀನೋ ಇಲ್ವೋ, ಏನಾಗುತ್ತೋ ಏನೋ ಅನ್ನೋ ಥರ ಅನ್ನಿಸ್ಬಿಡ್ತು ನನಗೆ. ಸೊ ನೀವು ಸ್ಕಿಪ್ ಮಾಡಿದಲೆ ವ್ಲಾಗ್ನ ನೋಡಿ, ಆ್ಯಂಡ್ ನೆಕ್ಸ್ಟ್ ವ್ಲಾಗು ಅಷ್ಟೇ ಕೂಡ ಏನೇನಾಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬರೋ ವ್ಲಾಗ್ಸು. ಆ್ಯಂಡ್ ಇವತ್ತು ನಮ್ಮನೆಗೆ ಗೌರಿ ಗಣೇಶ ಹಬ್ಬಕ್ಕೆ ಯಾರು ಬಂದಿರೋದು ಅಂತಂದರೆ ನಮ್ಮ ಬಾವ ಅಂದರೆ ನಮ್ಮ ಸೋಮವಾರ ಅಣ್ಣ ಮತ್ತು ರಮ್ಯಾ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಸೊ ಅವ್ರು ಬಂದಿದ್ದು ಖುಷಿ ಅಂತ ಅನ್ನಿಸ್ತು ನಮಗೆ. ಮನೆಯಲ್ಲಿ ಹಬ್ಬದ ಕಳೆ ಬರೋದು ಅಂದಾಗ ಮನೆಯನ್ನು ಜಾಸ್ತಿ ಜನ ಇದ್ದಾಗ ಒಂದು ಹಬ್ಬದ ಕಳೆ ಅಂತ ಹೇಳ್ತಾರೆ. ಸೊ ಖುಷಿಮ ಮಲ್ಕೊಂಡಿದ್ಲು ನೋಡಿ ಅದು ಹೆಂಗೆ ಅಂತಂದರೆ, ಅದು ಎಷ್ಟೇ ಆಗಲಿ ಆ ಸಂಬಂಧ ಬಿಟ್ಟೋಗುತ್ತಾ ಅಂತಾರಲ್ಲ ಹಾಗೆ. ಸಾಮಾನ್ಯವಾಗಿ ಖುಷಿ ಇತ್ತೀಚೆಗೆ ಯಾಕೋ ಮಕ್ಕಳುಗಳು ನೋಡಿದ್ರೆ ಅಳ್ತಾಳೆ, ಅಷ್ಟೊಂದು ಇದು ಮಾಡಲ್ಲ. ಆದರೆ ಈ ಮಕ್ಕಳನ್ನ ನೋಡಿ ಅಂದರೆ ಚಿಕ್ಕ ವಯಸ್ಸಲ್ಲಿ ನೋಡಿರ್ತಾಳೆ ಅಲ್ವಾ, ಸೊ ಮರ್ತೋಗ್ಬಿಡೋದು ಸಹಜ ಅದೇ. ಆದರೆ ಈ ಮಕ್ಕಳನ್ನ ಬಂದಿದ ತಕ್ಷಣವೇ ಹೋಗಿ ಮುತ್ಕೊಡೋದೇನು, ಅವ್ರ ದೊಡ್ಡಪ್ಪನ ಜೊತೆ ಹೋಗೋದೇನು, ಎಷ್ಟು ಪ್ರೀತಿ ಮಾಡ್ತಾಯಿದ್ಲು ಗೊತ್ತಾ. ನಾನು ಅದೇ ನಾನು ಎದ್ದು ಬಂದಾಗ ಎಲ್ಲೋ ಅಳ್ತಾಳೆ ಮಲ್ಕೊಂಡಿದ್ಲು ಅವ್ರು ಬಂದಾಗ. ಆಮೇಲೆ ಎದ್ದು ಕರ್ಕೊಂಡು ಟೀ ಮಾಡಿದ್ವಿ, ಟೀ ಮಾಡಿ ಎಲ್ರಿಗೂ ಕೊಟ್ಟಿದ್ವಿ. ಆ ಟೈಮ್ನಲ್ಲಿ ಏನೋ ಅಳ್ತಾಳೇನೋ ಅಂದರೆ ಎಷ್ಟು ಖುಷಿ ಪಡ್ತಾ ಇದ್ದಾಳೆ. ನಾನು ಅದೇ ಖುಷಿನಲ್ಲೇ ಅವಳಿಗೂ ಇನ್ನೂ ಊಟ ಮಾಡಿಸಿರಲಿಲ್ಲ, ಇವಾಗ ಊಟ ಮಾಡಿಸ್ಬಿಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕರೆದಿದ್ದೆ, ಆದರೆ ಆವಾಗ ಬರೋಕ್ಕಾಗಿರಲಿಲ್ಲ. ಆದ್ದರಿಂದ ಗೌರಿ ಗಣೇಶ ಹಬ್ಬಕ್ಕಾದರೂ ಅಟ್ಲೀಸ್ಟ್ ರಜಾ ಕೊಟ್ಟಿದ್ದರು ಅವ್ರಿಗೆ ಕೆಲಸದ ಇದರಲ್ಲಿ ಅಂದ್ಬಿಟ್ಟು ಬಂದಿದ್ದರು. ಇವಾಗ ಮನೆಯೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಇವಾಗ ನೆಕ್ಸ್ಟ್ ನಾನು ಹೊರಡಬೇಕು. ಖುಷಿನ ಇಲ್ಲೇ ಬಿಟ್ಟೋಗ್ತೀನಿ ಅಂತ ಹೇಳಿದೆ ಅಮ್ಮಂಗೆ. ಅಂದರೆ ನಾನು ಸ್ನಾನ ಮಾಡಿಕೊಂಡು ಇವಾಗ ಇಲ್ಲೇ ಬಿಟ್ಟು 6 ಗಂಟೆ ಆಗಿಬಿಟ್ಟಿತ್ತು ಟೈಮು. ಸೊ ಇಲ್ಲೇ ಬಿಟ್ಟೋಗ್ತೀನಿ ಮಮ್ಮಿ, ನಾನು ಸೋಮ ಮಾತ್ರ ಹೋಗ್ಬಿಟ್ಟು ಬರ್ತೀವಿ ಅಂತ. ಆ್ಯಂಡ್ ಈ ವರ್ಷ ಬಂದು ಮಿಲನ್ ನಮ್ಮ ಜೊತೆ ಬರ್ತಾನೆ ಗಣೇಶ ಹಬ್ಬ ಗಣೇಶನ ತರೋದಕ್ಕೆ ಅಂತ. ರಕ್ಷಿತ್ ಬರಲ್ಲ, ಯಾಕೆಂತಂದರೆ ರಕ್ಷಿತ್ಗೆ ತುಂಬಾ ಹುಷಾರಿರಲಿಲ್ಲ. ಅವ್ನು ಫುಲ್ ರೂಮಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದ. ಮಲ್ಕೊಳ್ಳೋದು ತುಂಬ ಜ್ವರ ಇತ್ತು ಅವನಿಗೆ, ಕೋಲ್ಡು ಕೆಮ್ಮು ಮತ್ತು ಜ್ವರ. ಈ ಕಡೆ ಬಂದರೆ ಖುಷಿಯಾಗಿ ಸ್ನಾನ ಮಾಡಿಸ್ಬೇಕಾಗಿತ್ತು, ಏನು ಮನೆ ಒರ್ಸ ಮಾಪಿತ್ತು ಅದನ್ನು ತಗೊಂಡು ಆಟ ಆಡ್ತಾ ಇದ್ಲು. ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಕ್ಲೀನ್ ಆಯಿತು, ಮನೆಯೆಲ್ಲ ಕ್ಲೀನ್ ಮಾಡಿದಾಯಿತು. ಇವಾಗ ಹೊರಡ್ರಿ ಮಾರ್ಕೆಟ್ ಕಡೆಗೆ, ಗಣಪನ ಗೌರಿ ಗಣೇಶನ ತರಬೇಕಲ್ಲ. ಸೊ ಅದರಿಂದ ನಾನು ಹಿಂದಿನ ದಿನನೇ ತರೋದ್ರಿಂದ ಇವಾಗ ಹೋಗ್ತಾ ಇದ್ದೀನಿ. ನನಗೂ ಹೆಲ್ತ್ ಸ್ವಲ್ಪ ಇದಾಗ್ತಾ ಇತ್ತು, ಆದ್ದರಿಂದ ಸ್ವಲ್ಪ ಲೇಟಾಯಿತು. ಇವಾಗ ಬಂದು ರಮ್ಯಾ ಬಂದಿದ್ದಾರೆ, ಸೊ ಮಕ್ಕಳು ಕೂಡ ಬಂದಿದ್ದಾರೆ ಹಬ್ಬಕ್ಕೆ. ರಮ್ಯಾ ಬಂದಿದ್ದು ಅಂತಲ್ಲ ಒಂಥರ ಈಸಿ ಆಯಿತು, ನನ್ನ ಮಗಳಿಗಂತೂ ಫುಲ್ ಖುಷಿನೋ ಖುಷಿ, ಎಕ್ಸೈಟು ನೋಡಬಾರ್ದು ಹಂಗಿತ್ತು. ಸೊ ಇನ್ನು ಅಮ್ಮ ಬಂದುಬಿಟ್ಟು ಅಲ್ಲಿನ ಮಾಡ್ತಾಯಿದ್ದಾರೆ. ಸೊ ಓಕೆ, ಇವಾಗ ಹೋಗ್ಬಿಟ್ಟು ಗೌರಿ ಗಣೇಶನ ತರೋಕ್ಕೆ ಅಂತ ಹೊರಡೋಣ, ಬನ್ನಿ. ಇನ್ನು ಗೌರಿ ಗಣೇಶ ಹಬ್ಬಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡೋದು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂಥರ ಡೆಕೋರೇಷನ್ ಆದರೆ ಇನ್ನು ಗೌರಿ ಗಣೇಶ ಹಬ್ಬಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಸರಿ, ಲಾಸ್ಟ್ ಟೈಮು ನಾನು ಆರ್ಚ್ ಟೈಪು ಫ್ಲವರಿಂದು ಇದು ಮಾಡಿಸಿದ್ದೆ. ಸೊ ಅಲ್ಲೇ ಬಂದೆ, ಇಲ್ಲೇ ಮತ್ತಿಕೆರೆ ಗೋಕುಲ ಅಂತ ಇದೆ, ಅಲ್ಲೇನೇ ಫುಲ್ ಎಲ್ಲ ಅಂದರೆ ಗಣೇಶ ಗೌರಿ ಗಣೇಶ ಮತ್ತು ಬಾಳೆದಿಂಡು ಅಂದರೆ ಬಾಳೆ ಎಲೆ ಏನಿದೆ ಅದೆಲ್ಲ ಕಂಬಾಳೆ ಕಂಬ ಅಂತಾರಲ್ಲ ಅದು ಅದೆಲ್ಲನೂ ಅಲ್ಲೇ ಇಟ್ಕೊಂಡಿದ್ರು. ಸರಿ, ನಾನು ಇಲ್ಲಿ ಅಲ್ಲಿ ಮಾರ್ಕೆಟ್ಗೆ ಹೋಗಿ ಗಜ್ಬಿಜಿ ಅಂತ ಇದು ಮಾಡೋದಕ್ಕಿಂತ ಇಲ್ಲೇ ಫ್ರೀಯಾಗಿ ಮಾತಾಡಿದ್ರೂ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಇವಾಗ ಬಂದು ಗಣೇಶನ ನೋಡ್ತಾ ಇದ್ದೀನಿ. ಸೊ ಏನು ಪ್ರೈಸ್ ಇದೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಮತ್ತು ನನಗೇನು ಗೊತ್ತಾ, ಅವ್ರು ತೋರಿಸಿದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನನಗೆ ಮೇನು ಗಣೇಶನಲ್ಲಿ ನನಗೆ ಮುಖದಲ್ಲಿ ಲಕ್ಷಣ ಕಾಣಿಸ್ಬೇಕು, ಆವಾಗಲೇ ನಾನು ತಗೊಳ್ಳೋದು. ಸುಮ್ಮನೆ ಈ ಡಿಸೈನ್ ಇದೆ ಅದಿದೆ ಇದಿದೆ ಅಂತೆಲ್ಲ ಹೇಳ್ಬಿಟ್ಟು ತೊಗೊಳ್ಳೋಲ್ಲ. ಕೆಲವೊಂದು ಡಿಸೈನ್ ಇರೋದು ಪಾಪ ಅವ್ರು ಅದಿದೆ ನೋಡಿ ಮೇಡಮ್, ರಥ ಥರ ಇದೆ ನೋಡಿ ಮೇಡಮ್, ಮತ್ತು ಇಲ್ಲಿ ಫಸ್ಟ್ ಒನ್ ಇದೆ ನೋಡಿ ಕಮಲ ಥರ ಇದೆ ನೋಡಿ ಮೇಡಮ್ ಅಂತ ಹೇಳ್ತಾಯಿದ್ರು. ನಾನಾದರೆ ಇಲ್ಲ ಅಣ್ಣ, ನನಗೆ ಮುಖದಲ್ಲಿ ಲಕ್ಷಣ ಕಾಣಿಸ್ತಾ ಇಲ್ಲ ಅಷ್ಟಾಗಿ, ಆದ್ದರಿಂದ ನನಗೆ ಬೇರೆ ಆಪ್ಷನ್ ತೋರಿಸಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಗೌರಮ್ಮ ಇರಲಿಲ್ಲ, ಗೌರಿ
ಇದಿರಲಿಲ್ಲ ವಿಗ್ರಹ. ಅದನ್ನು ಬೇರೆಯವ್ರ ಹತ್ರ ಆದರೆ ಅದು ನನಗೆ ಅಷ್ಟು ಲಕ್ಷಣ ಕಾಣಿಸ್ಲಿಲ್ಲ. ಬೇರೆಯವ್ರ ಹತ್ರ ತೊಗೊಳ್ಳೋಣ ಅಂತ ಹೋದರೆ ಅದು ಗಣೇಶಂಗಿನ್ನ ಜಾಸ್ತಿ ಪ್ರೈಸ್ ಹೇಳ್ತಾ ಇದ್ದಾರೆ, ಅಂದರೆ ಗೌರಮ್ಮನೇ ಜಾಸ್ತಿ ಪ್ರೈಸ್ ಹೇಳ್ತಾವ್ರೆ ಗಣೇಶಂಗಿನ್ನ. ಸೊ ಸರಿ, ಸೊ ಚಿಕ್ಕ ಸಾಕು. ಮತ್ತು ನಾವಿಲ್ಲಿ ಗಣೇಶನ ಸೆಲೆಕ್ಟ್ ಮಾಡಿದ್ಮೇಲೇ ಅಲ್ಲಿ ಫ್ಲವರ್ದು ಆರ್ಚ್ ಏನಿದೆ, ಆರ್ಚ್ ಟೈಪ್ ಏನಿದೆ ಅದನ್ನು ಮಾಡ್ಸೋಕ್ಕೆ ಸರಿ ಹೋಗೋದು ಅಂತಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ ನಾನು, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅದೆಲ್ಲ ನಾನು ಇಲ್ಲಿ ಬುಕ್ ಮಾಡಿಬಿಟ್ಟು ಆಮೇಲೆ ಹೊರಟ್ರೆ ನಾವು ಯಶವಂತಪುರದಲ್ಲಿ ಸಿಂಪಲಾಗಿ ಏನೇನು ಬೇಕು ಅದನ್ನು ತಗೊಂಡು, ಅಂದರೆ ಹಣ್ಣು ಹೂವು ತಗೊಬರ್ಬೇಕಾಗಿತ್ತು, ಹೂವು ಮಿಕ್ಕಿದೇನೇನು ಮಿಸ್ ಮಾಡಿದ್ದೀನಿ ಅಂಥದ್ದನ್ನೆಲ್ಲ ತೊಗೊಂಡು ಬಂದುಬಿಡ್ಬೋದಲ್ಲ ಅಂದ್ಬಿಟ್ಟು ಇವಾಗ ಇಲ್ಲೇ ಬುಕ್ ಮಾಡಿಬಿಟ್ಟು ಸ್ವಲ್ಪ ಅಡ್ವಾನ್ಸ್ ಇವ್ರಿಗೆ ಫುಲ್ ಪೇಮೆಂಟ್ ಮಾಡಿಬಿಟ್ವಿ. ಆಮೇಲೆ ಫ್ಲವರ್ ಅದೇನು ಅದಕ್ಕೆ ಒಂದು ಸ್ವಲ್ಪ ಅಡ್ವಾನ್ಸ್ ಮಾಡಿಬಿಟ್ಟು ಇವಾಗ ಮಾರ್ಕೆಟ್ ಕಡೆಗೆ ಹೊರಟ್ವಿ. ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ ನಮ್ಮ ಹತ್ತಿಕೆರೆ ಯಶವಂತಪುರ. ವರಮಹಾಲಕ್ಷ್ಮಿ ಹಬ್ಬದಕ್ಕಿನ್ನ ಗಣೇಶ ಹಬ್ಬ ಪಾಟ್ರು ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಹಾ ನೋಡ್ತಾ ಇದ್ದೀನಮ್ಮ ಗಣೇಶ ಇಲ್ಲಿ ಚೆನ್ನಾಗಿರುತ್ತೆ ತುಂಬಾ. ಇದು ಬಾಂಬೆ ಗಣೇಶ ಅಂತ ಹೇಳಿ ಆಯ್ತು ಬಿಡಪ್ಪ. ಸರಿ, ಗಣೇಶ ತಗೊಳಕ್ ಜನ ನಿಂತಿರೋದ್ರಿಂದ ಇಷ್ಟೊಂದು ಇಲ್ಲೆಲ್ಲ ಟ್ರಾಫಿಕ್ ಆಗೋಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕಿನ್ನ ಗಣೇಶ ಹಬ್ಬ ಫುಲ್ ಡಿಮ್ಯಾಂಡ್ ಅನ್ನೋ ತರ ಆಯ್ತು. ಅಲ್ಲಿ ಚೆನ್ನಾಗಿದೆ ಇಲ್ಲಿ ಗಣೇಶಗಳೆಲ್ಲ. ಇಲ್ಲಿಂದ ಇಲ್ಲ ಆ ಕಡೆ ಎಲ್ಲ ಫುಲ್ ಟ್ರಾಫಿಕ್ ಅಂತೆಲ್ಲ ಶಾಪ್ ಕಳಿಸು. ನಾವಿವಾಗ ಗಣೇಶನ್ ಬುಕ್ ಮಾಡಿ ಅಲ್ಲೇ ಇಟ್ಬಂದ್ವಿ, ಹೋಗ್ತಾ ಅಂದವೇ ತಗೊಂಡು ಹೋಗ್ತೀವಿ. ಯಾಕೆಂದ್ರೆ ಅಲ್ಲಿಂದ ಇಲ್ಲಿ ಮಾರ್ಕೆಟಿಗೆ ಬರೋಕ್ಕಾಗಲ್ಲ. ಸೊ ಅಲ್ಲಿ ಆರ್ಚ್ ಹೇಳಿದ್ವಿ ಫ್ಲವರ್ದು, ಮತ್ತು ಇದೆಲ್ಲನೂ ಇದು ಮಾಡ್ಕೊಂಡು ಬಂದಿದ್ವಿ. ಮತ್ತು ಬಾಳೆದಿಂಡು ಕೂಡ ತೊಗೊಂಡಿದ್ವಿ, ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡಿದ್ವಿ. ಯಾಕಂದರೆ ಈ ರಷಲ್ಲಿ ಇಲ್ಲೊಂದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ತೊಗೊಳೋದಕ್ಕೆ, ಅದಕ್ಕೋಸ್ಕರ. ಇವಾಗ ಸಿಕ್ಕಾವಳೆ ಟ್ರಾಫಿಕ್ ಇದೆ. ಇನ್ನು ಹೂವು ಎಲ್ಲ ಏನು ತೊಗೊಂಡಿಲ್ಲ, ಹೂವು ತೊಗೋಬೇಕು ಇವಾಗ. ಸೊ ಇಲ್ಲಿ ಏನೋ ದಾವಣಗೆರೆ ಮಿರ್ಚಿ ಮಂಡಕ್ಕಿ ಅಂತ ಇದೆ. ಸೊ ಇಲ್ಲೂ ಟ್ರೈ ಮಾಡಬೇಕು, ಒಂದು ಸರಿನೂ ಟ್ರೈ ಮಾಡಿಲ್ಲ ಇಲ್ಲಿ. ಮೀನ್ಸ್ ಬಿಸಿ ಬಿಸಿ ಮಿರ್ಚಿ ಮಂಡಕ್ಕಿ ಅಂತೆ, ಒಂದ್ಸರಿ ಟ್ರೈ ಮಾಡೋಣ. ಮಾವಿನ ಎಲೆ ಮತ್ತೆ ತುಂಬೆ ಹೂವ ಅದು ಗಿಡ ಬರುತ್ತಲ್ಲ ಅದು ಒಂದ್ ಸ್ವಲ್ಪ ಮಿಕ್ಸ್ ಅಂತ ಹೇಳಿದ್ರು ಅವರು. ಆಯ್ತು ಕೊಡಿ ಅಂತ ಹೇಳಿದೆ, ಒಂದಷ್ಟು ಕೊಟ್ರು. ಒಂದಷ್ಟು ತಗೊಂಡಿದ್ದೀವಿ. ಇಲ್ಲ ಯಶವಂತಪುರ ಮಾರ್ಕೆಟಲ್ಲಂತೂ ಸಿಕ್ಕಾವಟೆ ಗಜಿ ಬಿಜಿ ಗಜಿ ಬಿಜಿ ಇತ್ತು. ಹೂವಿನ ಪ್ರೈಸ್ ಅಂತೂ ಸಿಕ್ಕಾವಟೆ ಕಮ್ಮಿ ಇತ್ತು, 1 ಕೆಜಿ 20 ರೂಪಾಯಿ 30 ರೂಪಾಯಿ ಈ ಥರ ಇತ್ತು. ಆದರೆ ಮಲ್ಲಿಗೆ ಹೂವಿನ ಹಾರ ಮಾತ್ರ 450 400 500 ಈ ಥರ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾಯಿದ್ರು. ಈ ಜನರ ಸಂತೆ ಅಂದರೆ ಗಜಿ ಬಿಜಿನಲ್ಲೂ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸು ಬಂದು ಬಂದು ಮಾತಾಡ್ಸಿದ್ರು ಇವತ್ತು, ತುಂಬಾ ಖುಷಿಯಾಯಿತು. ನನ್ನನ್ನು ಅದೇನಂತಾರೆ ಜನಜಂದೂಳಿನಲ್ಲೂ ಕಂಡಿಡಿದು ಬಂದುಬಿಟ್ಟು ಮಾತಾಡಿಸ್ತಾರಲ್ಲ, ತುಂಬಾ ಖುಷಿ ಅನಿಸುತ್ತೆ. ಆದರೂ ಖುಷಿನೇ ಬೇರೆ. ಸೊ ಕೆಲವರು ಮಾತಾಡ್ಸೋದಿಲ್ಲ, ಆದರೆ ಕೆಲವರು ಬಂದು ಮಾತಾಡ್ಸಿದಾಗ ತುಂಬಾ ಖುಷಿ ಆಯಿತು. ಮಾತಾಡಿಸಿ, ನಮಗೂ ಖುಷಿನೇ ಅಲ್ವಾ. ನೀವು ನೋಡ್ಬಿಟ್ಟು ಸುಮ್ಮನೆ ಹೋಗ್ಬಿಟ್ರೆ ನಮಗೇನು ಗೊತ್ತಾಗುತ್ತೆ. ಆಮೇಲೆ ಕೆಲವರು ಕಮೆಂಟ್ ಮಾಡ್ತಾರೆ, ನಾವು ನಿಮ್ಮನ್ನು ನೋಡಿದ್ವಿ ಅಂತ ಕಮೆಂಟ್ ಮಾಡ್ತಾರೆ. ಸೊ ನೋಡೋದಲ್ಲ, ಕಮೆಂಟ್ ಮಾಡೋದಕ್ಕಿಂತ ಅಲ್ಲೇ ಹತ್ರ ಬಂದು ಮಾತಾಡ್ಸಿದ್ರೆ ಎಷ್ಟೋ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಇನ್ನು ಗಣಪನ ತಗೊಂಡು ಬಂದ್ವಿ, ಯಾವಾಗಲೂ ರಕ್ಷಿತ್ ತೊಗೊಂಡ್ಬರ್ತಾ ಇದ್ದ. ಇವತ್ತು ರಕ್ಷಿತ್ ಹುಷಾರಿಲ್ಲದೆ ಇರೋದ್ರಿಂದ ನಾನೇ ತೊಗೊಂಡು ಬರ್ತಾ ಇದ್ದೀನಿ. ವಿಲನಿ ಕೊಡೋಣ ಅಂದ್ಕೊಂಡ್ರೆ ಅದು ವೆಯ್ಟ್ ಇತ್ತು, ಅದರಿಂದ ಕೊಡೋಕ್ಕಾಗಲಿಲ್ಲ. ಇನ್ನು ಬನ್ನಿ, ಖುಷಿ ಯಾವ ರೀತಿ ಎಕ್ಸೈಟ್ ಆಗ್ತಾಳೆ, ಯಾಕೆಂದ್ರೆ ಅವಳಿಗೆ ಗಣಪ ಅಂದರೆ ತುಂಬ ಇಷ್ಟ, ಯಾವ ರೀತಿ ಎಕ್ಸೈಟ್ ಆಗ್ತಾಳೆ ಅನ್ನೋದನ್ನ ನಾನು ನೋಡೋಣ ಅನ್ನೋ ಅದು ಆಸೆ ಇತ್ತು. ಹಾಂ
ಮಳೆ ಬರ್ತೀವಿ ಏನ್ ಗೊತ್ತಾ, ಟೇಬಲ್ ತೆಗ್ಬಿಡೋಣ ಅವಸರಿ ತರ ಸಾಕಲ್ವಾ, ಇದೊಂದು ಟೇಬಲ್ ಇನ್ನೊಂದು ಟೇಬಲ್ ಸಾಕಲ್ವಾ, ಜಾಸ್ತಿ ಬೇಡ ಇಬ್ರು. ಓಕೆ ಫ್ರೆಂಡ್ಸ್, ಮಳೆ ನಾವು ಗಣಪನ ತರೋ ಅಷ್ಟೊತ್ತಿಗೆ ಮಳೆ ಶುರು ಆಗಿದೆ. ಸೊ ಇವಾಗ ಪೂಜೆ ಸಾಮಾನುಗಳು ಕೂಡ ಅಷ್ಟೇ, ಎಲ್ಲ ಬರಷ್ಟಕ್ಕೆ ರಮ್ಯ ಎಲ್ಲ ತೊಳೆದಿದ್ದು. ಇವಾಗ ಹೂವು ಇದೆಲ್ಲ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ, ಹೂವು ಹಣ್ಣು ಅದೇನೇನು ತಂದಿತ್ತು ಅದೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ನಮ್ಮ ಖುಷಿ ಮುನ್ನಂತೂ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ಎಲ್ಲರೂ ಬಂದಿರೋದಕ್ಕೆ. ಅವಳದೇ ಒಂಥರ ಆಟ ಆಗ್ಬಿಟ್ಟಿದೆ ಅಲ್ಲಿ ನೋಡಿ, ಅವ್ರ ಅಣ್ಣಂದಿರ ಜೊತೆ ಸೇರ್ಕೊಂಡು ಫುಲ್ಲು ಆಟ 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 ಹಂಗಾಗೋಗ್ಬಿಟ್ಟಿದೆ. ನನ್ನ ತಮ್ಮ ನಿನ್ನೆ ಹೋದ, ಇವತ್ತು ಅಲೆ ವಾಪಸ್ ಬಂದ, ಗೊತ್ತೇ ಇಲ್ಲ ಅವ್ನು ಹೋದ ಬಂದ ಅನ್ನೋದೇ ಗೊತ್ತಿಲ್ಲ. ಹಂಗಿತ್ತು, ಸ್ವಲ್ಪ ಎಮರ್ಜೆನ್ಸಿ ಕೆಲಸ ಇತ್ತು ಅಂತ ಹೋಗಿ ಮತ್ತೆ ವಾಪಸ್ ಬಂದ. ಯಾಕಂದ್ರೆ ಹಬ್ಬ ಮಿಸ್ ಮಾಡೋಂಗಿಲ್ವಲ್ಲ, ಸೊ ಅದಕ್ಕೋಸ್ಕರ ಪಾಪ ಮಮ್ಮಿ ಕರ್ಕೊಂಡು ಬಿಟ್ಟು ಮತ್ತೆ ವಾಪಸ್ ಹೋಗಿ ಅವನು ಅವ್ನ ಕೆಲಸ ಏನಿದೆ ಅದು ಮುಗಿಸ್ಕೊಂಡು ಬಂದ. ಮಮ್ಮಿ ಬಿಡೋಕ್ಕೆ ಅಂತಲೇ ಆ್ಯಕ್ಚುಲಿ ಅವ್ನು ಬಂದಿದ್ದ ಅಂತಲೇ ಹೇಳ್ಬೋದು. ಸೊ ಓಕೆ, ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇದಾಗಿತ್ತು, ಇವಾಗ ಒಂದು ಸ್ವಲ್ಪ ನನಗೆ ಪರವಾಗಿಲ್ಲ ಅಂತ ಅನಿಸ್ತಾಯಿದೆ. ಒಂದು 50% ನನಗೆ ಅದು ತಲೆ ಚಕ್ಕರ್ ಆಗೋದೆಲ್ಲ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ. ಸೊ ಬ್ಲಡ್ ರಿಪೋರ್ಟ್ ಬಂದಿಲ್ಲ ಇನ್ನೂ, ಅಲ್ಲ ಸೋ ಬಂದಿಲ್ಲ. ಸೊ ಬಂದಿದ ತಕ್ಷಣವೇ ಅದನ್ನು ನಾಳೆ ಹಬ್ಬ ಆಗೋದಿಲ್ಲ, ನಾಡಿದ್ದು ಹಾಸ್ಪಿಟ್ಲಿಗೆ ಮಿಸ್ ಮಾಡ್ದಂಗೆ ಹೋಗಿ ನಾನು ಅದೇನು ಬ್ಲಡ್ ರಿಪೋರ್ಟ್ ತೋರಿಸ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಆವಾಗ ರಿಪೋರ್ಟಲ್ಲಿ ಏನಿದೆ ಏನು ಎತ್ತ ಏನು ಹೇಳಿದ್ದಾರೆ ಅಂತಂದು ಗೊತ್ತಾಗುತ್ತೆ ನನಗೆ. ಹೋಗಿಲ್ಲ, ಸೊ ಇವತ್ತಿನ ವ್ಲಾಗ್ಲಿಗೆ ಸದ್ಯಕ್ಕೆ ಎಂಡ್ ಮಾಡ್ತೀನಿ. ಇದಾಗಿದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಹಬ್ಬದ ಹಿಂದಿನ ದಿನದ ಪ್ರಿಪ್ರೇಷನ್ ಕ್ಲೀನಿಂಗ್ ವ್ಲಾಗ್ ಅಂತಲೇ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ನ ಸಿಗುವ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ನಾನು ಹೆಂಗೆ ಹೇಳ್ತೀನಿ ಹಂಗಂಗೆ ಹಿಂಗೆ ಹಿಂಗೆ ಹಂಗೆ ಆ್ಯಕ್ಷನ್ ಮಾಡಿ ಮಾಡಿ ತೋರಿಸ್ತವ್ರೆ ಇಬ್ರು ಅದಕ್ಕೋಸ್ಕರ. ಸೊ ಓಕೆ, ಬಾಯ್ ಫ್ರೆಂಡ್ಸ್.